ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎರಡು ಸಾವಿರದ 2024 ಜೂನ್ 3 ತಾರೀಕಿನಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಪ್ರಚಾರದ ಭರಾಟೆಯಲ್ಲಿ ತೊಡಗಿವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಪ್ರಚಾರ ಸಭೆಗಳನ್ನು ಆಯೋಜಿಸಿ ಶಿಕ್ಷಕ ಬಾಂಧವರ ಮನವೊಲಿಕೆಗೆ ಶ್ರಮಿಸಲಾಗುತ್ತಿದೆ. ಅದರಂತೆ ಹೊಸದುರ್ಗ ನಗರದಲ್ಲಿಯೂ ಕೂಡ ಪ್ರಚಾರ ಸಭೆಯಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಆಯೋಜಿಸಿ ಮತಯಾಚನೆ ನಡೆಸಲಾಯಿತು. ದೀರ್ಘಕಾಲಿಕ ರಾಜಕೀಯ ಹಿನ್ನೆಲೆ ಹೊಂದಿರುವ ಮಾಜಿ ಸಚಿವ ದಿವಂಗತ ಎ ಕೃಷ್ಣಪ್ಪನವರ ಪುತ್ರಿ, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಪೂರ್ಣಿಮಾರವರ ಪತಿಯಾಗಿರುವ ಡಿಟಿ ಶ್ರೀನಿವಾಸ್ ರವರು ಈಗಾಗಲೇ ಹಲವು ದಶಕಗಳ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಸದ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಿಟಿ ಶ್ರೀನಿವಾಸ್ ರವರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ. ಈಗಾಗಲೇ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಬಿರುಸಿನ ಪ್ರಚಾರ ಪ್ರಾರಂಭವಾಗಿದ್ದು ಶಿಕ್ಷಕ ಬಾಂಧವರ ಸಂಘಟನೆಗೆ ಮುಂದಾಗಿದೆ. ಡಿಟಿ ಶ್ರೀನಿವಾಸ್ ರವರ ಪರವಾಗಿ ನಡೆದ ಪ್ರಚಾರ ಸಭೆಯಲ್ಲಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಮತಯಾಚನೆ ಮಾಡಿದರು. ಈ ವೇಳೆ ಕಾಂಗ್ರೆಸ್ ಸಾಧನೆಗಳನ್ನು ಪಟ್ಟಿ ಮಾಡಿ ಬಿಜೆಪಿಯ ವೈಫಲ್ಯಗಳನ್ನು ಮನವರಿಕೆ ಮಾಡಲಾಯಿತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದಂತ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಕರೆದಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರು ಬಂದಿರೋದ್ರಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ಈ ಕ್ಷೇತ್ರದ ಶಾಸಕರಿಗೆ, ಪಕ್ಷದ ಮುಖಂಡರುಗಳಿಗೆ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ತಮಗೆಲ್ಲ ಗೊತ್ತಿದೆ, ಶಿಕ್ಷಕರಿಗೆ ತಾವು ಮತವನ್ನು ಹಾಕೋಕ್ಕೆ ಮುಂಚೆ ತಾವು ಬಹಳಷ್ಟು ತೂಗಿ ಅಳೆದು ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀರ. ಹಾಗಾಗಿ ಡಿಟಿ ಶ್ರೀನಿವಾಸ್ ಅವರ ಹಿನ್ನೆಲೆಯನ್ನು ಕೂಡ ನಾನು ಸ್ವಲ್ಪ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಶ್ರೀನಿವಾಸ್ ಅವರು KS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ತದನಂತರ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ನಮ್ಮದೇ ಶಿಕ್ಷಣ ಸಂಸ್ಥೆಗಳಿದೆ, ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗ್, ನರ್ಸಿಂಗ್, ಲಾ ಕಾಲೇಜ್, ಡಿಗ್ರಿ, PUC, ITI ಎಲ್ಲ ಒಳಗೊಂಡಂತೆ 8,000 ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ಕಾರ್ಯದರ್ಶಿಯಾಗಿ ಕೆಲಸವನ್ನು ನಡೆಸ್ತಾ ಇದ್ದಾರೆ. 1,000 ಹೆಚ್ಚು ಜನ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದಲ್ಲದೆ ನನ್ನ ತಂದೆ ದಿವಂಗತ ಎ ಕೃಷ್ಣಪ್ಪನವರು ಈ ರಾಜ್ಯದ ಶಾಸಕರಾಗಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಮತ್ತು ಅವರಿಗೆ ಶಿಕ್ಷಣದ ಬಗ್ಗೆ ಅಪಾರವಾದಂಥ ಗೌರವ ಇದ್ದಂಥ ವ್ಯಕ್ತಿ. ಅವರು ಯಾವಾಗಲೂ ಒಂದು ಮಾತನ್ನು ಹೇಳೋರು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್ ಅಂತ ಹೇಳಿ. ಅಂದರೆ ಶಿಕ್ಷಣ ಮನುಷ್ಯನ ಬದುಕಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು, ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥದ್ದು ಶಿಕ್ಷಣ ಮಾತ್ರ ಅಂತ ಹೇಳಿ. ಹಾಗಾಗಿ 1972 ಅಂದಿನ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ಅಂದು ನಡೆದಂಥ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ತಂದೆಯವರ ಕೆಲಸವನ್ನು ನೋಡಿ MV ಕೃಷ್ಣಪ್ಪನವರು ಅಂತ ಹೇಳಿ ತಾವು ಕೇಳಿರ್ತೀರ, ಶಾಸಕರು ಸಚಿವರಾಗಿದ್ದಂಥವ್ರು, ಸ್ಪೀಕರ್ ಸಹಿತ ಆಗಿ ಕೆಲಸ ಮಾಡಿದಂಥವ್ರು, ಕೋಲಾರ ಜಿಲ್ಲೆಗೆ ಸೇರಿದಂಥವ್ರು. ಅವರು ನಮ್ಮ ತಂದೆಯವರ ಕೆಲಸವನ್ನು ನೋಡಿ ಪಕ್ಷದಲ್ಲಿ ಏನಾದರೂ ಒಂದು ಸ್ಥಾನ ಕೊಡ್ತೀನಿ ಅಂದಾಗ ನಮ್ಮ ತಂದೆಯವರು ಬೇಡ, ನಮ್ಮ ಗ್ರಾಮಕ್ಕೆ ಒಂದು ಶಾಲೆ ಕೊಡಿ ಅಂತೇಳಿ ವಿನಂತಿ ಮಾಡಿಕೊಳ್ತಾರೆ. 1972 ಅಂತಂದರೆ ತಾವೆಲ್ಲರೂ ಇಮ್ಯಾಜಿನ್ ಮಾಡ್ಕೋಬೋದು ಯಾವ ಪರಿಸ್ಥಿತಿ ಇತ್ತು ಶಿಕ್ಷಣಕ್ಕೆ ಅಂತೇಳಿ. ನಮ್ಮದೊಂದು ಸಣ್ಣ ಕುಗ್ರಾಮ ಅವತ್ತಿಗೆ 1972. ಅಂದಿನ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜ ಅರಸು ಅವರು ನಮ್ಮ ತಂದೆಯವರ ಬೇಡಿಕೆಯನ್ನು ನೋಡಿ ನಮ್ಮ ಗ್ರಾಮಕ್ಕೆ ಒಂದು ಶಾಲೆಯನ್ನು ಮಂಜೂರು ಮಾಡಿಕೊಡ್ತಾರೆ.
ಆ ಶಾಲೆಯಲ್ಲಿ ಇವತ್ತು 3,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಆ ಶಾಲೆಯನ್ನು ನಮ್ಮ ತಂದೆ ಮತ್ತು ನಮ್ಮೂರಿನ ಎಲ್ಲ ಸಮುದಾಯದವರು ಸೇರಿ, ಒಬ್ಬರು ಆಚಾರ್ಯರು, ಕುರುಬರು, ಒಕ್ಕಲಿಗರು, ಬ್ರಾಹ್ಮಣರು, ನಮ್ಮ ಸಮುದಾಯದವರು, ನಮ್ಮ ದೊಡ್ಡಪ್ಪನವರು, ಮಾವನವರು ಎಲ್ಲರೂ ಸೇರಿ ಅವರ ಹಣವನ್ನು ಹಾಕಿ ಆ ಸಂಸ್ಥೆಯನ್ನು ಶುರು ಮಾಡಿದ್ದು. ನಮ್ಮ ತಂದೆಯವರು ಕಾಲವಾದ ನಂತರ ಆ ಸಂಸ್ಥೆಗೆ ನಾನು ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಶ್ರೀನಿವಾಸ್ ಅವರು ಮೆಂಬರ್ ಆಗಿದ್ದಾರೆ. ಯಾಕೆ ಈ ಹಿನ್ನೆಲೆಯನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಂತಂದರೆ, ಅದು ಖಾಸಗಿ ಸಂಸ್ಥೆ ಇರ್ಬೋದು, ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಸಂಸ್ಥೆ ಇರ್ಬೋದು, ಇಲ್ಲಿ ಶಿಕ್ಷಕರ ಸಮಸ್ಯೆಗಳೇನು, ಅವಶ್ಯಕತೆಗಳೇನು, ಸರ್ಕಾರದ ಮುಂದೆ ಶಿಕ್ಷಕರ ಬೇಡಿಕೆಗಳೇನು, ವಿದ್ಯಾರ್ಥಿಗಳ ಸಮಸ್ಯೆಗಳೇನು, ಅವಶ್ಯಕತೆಗಳೇನು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೇವೆ. ಬಹುಶಃ ಈ ಎಲ್ಲ ಹಿನ್ನೆಲೆಯಿಂದ ಈ ದಿವಸ ಕಾಂಗ್ರೆಸ್ ಪಕ್ಷ DT ಶ್ರೀನಿವಾಸ್ ಅವರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ನಾನು ತಮ್ಮ ಶಿಕ್ಷಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ಹಲವಾರು ವರ್ಷಗಳಿಂದ ನಿಮ್ಮ ಅನೇಕ ಸಮಸ್ಯೆಗಳಿಗೆ ತಾವು ಹೋರಾಟವನ್ನು ಮಾಡ್ತಾ ಇದ್ದೀರಾ. ಅದರಲ್ಲಿ ಬಹುದೊಡ್ಡ ಬೇಡಿಕೆ ತಮ್ಮ ಶಿಕ್ಷಕರಲ್ಲಿ ಇರುವಂಥದ್ದು, ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮರು ಜಾರಿ ಮಾಡಬೇಕು, ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡಬೇಕು ಅನ್ನೋವಂಥದ್ದು. ಕಳೆದ 18 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ MLC ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ, ಇವತ್ತು BJP ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ನಾರಾಯಣ ಸ್ವಾಮಿ ಅವರು ಕಳೆದ ವಿಧಾನಸಭೆ ಚುನಾವಣೆಗೆ ಮುಂಚೆ ಶಿಕ್ಷಕರು ಹೋರಾಟವನ್ನು ಮಾಡಿದ್ರು. ಫ್ರೀಡಂ ಪಾರ್ಕಲ್ಲಿ 3-4 ಜನ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ರು. ಅವರು ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ಸಹಿತ ನಿಮ್ಮ ಪರವಾಗಿ ಧ್ವನಿ ಎತ್ತಿಲ್ಲ ಅನ್ನೋವಂಥದ್ದನ್ನು ತಾವು ಶಿಕ್ಷಕರೆಲ್ಲ ಒಂದು ಅಂಡರ್ಲೈನ್ ಮಾಡ್ಕೋಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾಕೆಂದರೆ ತಾವೆಲ್ಲ ಮತ ಕೊಟ್ಟು ಅವರನ್ನು ಆರಿಸಿದ್ದು ನಿಮ್ಮ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದಲ್ಲಿ ಒತ್ತಾಯ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು ಅಂತ ಹೇಳಿ, ಆದರೆ ಅವರು ಅದರಲ್ಲಿ ವಿಫಲರಾಗಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರಾದಂಥ DK ಶಿವಕುಮಾರ್ ಅವರು ಶಿಕ್ಷಕರನ್ನು ಬಂದು ಆ ದಿವಸ ಮಾತಾಡಿಸಿ, MLC ಆದಂಥ ಪುಟ್ಟಣ್ಣ ಅವರು ಅವತ್ತು ರಾಜೀನಾಮೆ ಕೊಡ್ತಾರೆ, ಯಾಕೆಂದರೆ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂಥೇಳಿ. DK ಶಿವಕುಮಾರ್ ಅವರು ಶಿಕ್ಷಕರಿಗೆ ಒಂದು ವಾಗ್ದಾನವನ್ನು ಕೊಡ್ತಾರೆ, ನೀವೊಂದು ಈ ಹೋರಾಟವನ್ನು ನಿಲ್ಲಿಸಿ ನಮ್ಮ ಸರ್ಕಾರ ಖಂಡಿತವಾಗಲೂ OPS ಜಾರಿ ಮಾಡ್ತೇವೆ ಅಂತ ಹೇಳಿ, ಅದೇ ರೀತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ OPS ಈಗಾಗಲೇ ಸೇರಿಸಲಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಕಳೆದ ಸಾರಿ ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲೂ ಯಾವ್ಯಾವ ಅಂಶಗಳು ಪ್ರಣಾಳಿಕೆಯಲ್ಲಿತ್ತು ಅದರಲ್ಲಿ 90% ಅಂಶಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಅವರು. ಇವತ್ತು ಕೂಡ ಪ್ರಣಾಳಿಕೆಯಲ್ಲಿ ಏನು ಅಂಶವನ್ನು ಇಟ್ಟಿದ್ದೇವೆ, OPS ಜಾರಿ ಮಾಡ್ತೇವೆ ಅಂಥೇಳಿ, ಅದು ಪ್ರಣಾಳಿಕೆಗೆ ಮಾತ್ರ ಸೀಮಿತ ಆಗದೆ ಈಗಾಗಲೇ ಮುಖ್ಯಮಂತ್ರಿಗಳು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ಮುಖಾಂತರ ಈಗಾಗಲೇ 2-3 ಸಭೆಗಳನ್ನು ಸಹಿತ ಮಾಡಿ ವರದಿಯನ್ನು ತರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕಾರ್ಯೋನ್ಮುಖವಾಗಿರುವಂಥದ್ದು ತಾವೆಲ್ಲರೂ ಕೂಡ ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿರ್ತೀರ. ಹಾಗಾಗಿ ಮತ್ತು ಇದಲ್ಲದೆ ನಮ್ಮ ಪಕ್ಷ ಕೇಂದ್ರದಲ್ಲೂ ಕೂಡ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು OPS ಜಾರಿ ಮಾಡ್ತೇವೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಕೇಂದ್ರದಲ್ಲೂ ಕೂಡ ನಮ್ಮ ಪಕ್ಷ ಹೇಳಿರುವಂಥದ್ದನ್ನು ತಾವೆಲ್ಲ ಶಿಕ್ಷಕರು ತಿಳ್ಕೊಂಡಿರ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗಾಗಿ OPS ಖಂಡಿತವಾಗಲೂ ನಮ್ಮ ಸರ್ಕಾರ ಜಾರಿ ಮಾಡುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒಂದು ಗೆರೆಯನ್ನು ಎಳೆಯೋದ್ರ ಮುಖಾಂತರ ಕ್ರಮ ಸಂಖ್ಯೆ ಇರುತ್ತೆ ಮತ್ತು ಇಲ್ಲಿ ಬೆಂಬಲಿತ ಅಭ್ಯರ್ಥಿಯಾಗಿರ್ತಾರೆ. ಬ್ಯಾಲೆಟ್ ಪೇಪರಲ್ಲಿ ಪಕ್ಷದ ಚಿಹ್ನೆ ಇರೋದಿಲ್ಲ ಅನ್ನೋಂಥದ್ದು ಕೂಡ ನಾನು ಇದೆಲ್ಲ ನಿಮಗೆ ಗೊತ್ತಿರೋವಂಥ ವಿಷಯನೇ, ಆದರೂ ಕೂಡ ಹೇಳೋವಂಥದ್ದು ನಮ್ಮ ಕರ್ತವ್ಯ ಧರ್ಮ ಆಗಿರೋದ್ರಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಪಕ್ಷದಲ್ಲಿ ಬ್ಯಾಲೆಟ್ ಪೇಪರಲ್ಲಿ ಚಿಹ್ನೆ ಇರೋದಿಲ್ಲ, ಕ್ರಮ ಸಂಖ್ಯೆ ಇರುತ್ತೆ. ಕ್ರಮ ಸಂಖ್ಯೆ ಆದಮೇಲೆ ಕ್ರಮ ಸಂಖ್ಯೆ 2, ಶ್ರೀನಿವಾಸ್ ಅವ್ರದ್ದು ಕ್ರಮ ಸಂಖ್ಯೆ 2 ಆಗಿದೆ. ಅದಾದ ನಂತರ ಶ್ರೀನಿವಾಸ್ ಅಂತೇಳಿ ಕನ್ನಡದಲ್ಲೂ ಮತ್ತು DT ಶ್ರೀನಿವಾಸ್ ಅಂತೇಳಿ ಕನ್ನಡ ಮತ್ತು ಇಂಗ್ಲೀಷ್ 2 ಹೆಸರಿರುತ್ತೆ. ತದನಂತರ ಅವರ ಭಾವಚಿತ್ರ ಇರುತ್ತೆ, ತದನಂತರ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ನಲ್ಲಿ ಚುನಾವಣಾ ಅಧಿಕಾರಿಗಳೇ ಇಟ್ಟಿರುವಂಥ ಪೆನ್ನಲ್ಲಿ ಬರೀ ಒಂದು ಗೆರೆಯನ್ನು ಎಳೆಯೋದ್ರ
ಮುಖಾಂತರ ತಾವು ಮತದಾನವನ್ನು ಮಾಡಬೇಕು. ಸಾಮಾನ್ಯವಾಗಿ ಟೀಚರ್ಸ್ ಕೈಗೆ ಪೆನ್ ಸಿಕ್ಕಿದ ತಕ್ಷಣ ಇಂಟು ಹಾಕೋದೊಂದು ರೈಟ್ ಹಾಕೋದೊಂದು ಅಭ್ಯಾಸ ಇರುತ್ತೆ ಸ್ವಲ್ಪ ಜಾಸ್ತಿ. ಹಾಗಾಗಿ ಅಲ್ಲಿ ಹೋಗಿ ರೈಟ್ ಹಾಕಿದ್ರೆ ಅದು ತಪ್ಪಾಗುತ್ತೆ, ಹೀಗೆ ಬರೆದ್ರೆ ತಪ್ಪು. ಓ ಎನ್ ಇ ಒನ್ ಬರೀತಾರೆ, ಒಂದು ಬರೀತಾರೆ, ಕೆಲವರು ಓಕೆ ಬರೀತಾರೆ. ಹಾಗಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಕಡಿಮೆ ಇನ್ವ್ಯಾಲಿಡ್ ಮತ ಆಗುವಂಥದ್ದು. ಆದರೂ ಸಹಿತ ಇನ್ವ್ಯಾಲಿಡ್ ಆಗಬಾರ್ದು ಅನ್ನುವಂಥ ಇಚ್ಛಾಶಕ್ತಿಯಿಂದ ತಮ್ಮ ಮುಂದೆ ಈ ಮಾತನ್ನು ಹಂಚ್ಕೋತಾ ಇದ್ದೇನೆ. ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡಿಕೊಳ್ತೇನೆ. ಇವತ್ತು ಡಿ ಟಿ ಶ್ರೀನಿವಾಸ್ ಅವರು 3ನೇ ತಾರೀಕು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಡಿವಿಜನಲ್ ಕಮಿಷನರ್ ಆಫೀಸ್ನಲ್ಲಿ. ನಾಮಪತ್ರ ಸಲ್ಲಿಕೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಈ 6 ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು, 6 ಜಿಲ್ಲೆಯ 22 ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಸೇರಿ ಅದ್ಭುತವಾದಂಥ ಒಂದು ಜನಮೆಚ್ಚುಗೆಗೆ ಪಾತ್ರರಾಗೋ ರೀತಿಯಲ್ಲಿ ಮತ್ತು ಡಿ ಟಿ ಶ್ರೀನಿವಾಸರು ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಸಹಭಾಗಿತ್ವದಲ್ಲಿ, ಎಲ್ಲರ ಸಂಘಟನೆಯೊಂದಿಗೆ ನಾಮಪತ್ರನ ಸಲ್ಲಿಕೆ ಮಾಡಿದರು. ಬಹುಶಃ 6 ಜಿಲ್ಲೆಯಲ್ಲಿ 22 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಎಲ್ಲ ಶಾಸಕರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ. ಬಹುಶಃ ವಿಧಾನ ಪರಿಷತ್ತಿನ ಚುನಾವಣೆ ಸರ್ಕಾರ ಯಾವತ್ತೂ ಕೂಡ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಆದರೆ ಈ ಬಾರಿ ಭಾರೀ ಸೀರಿಯಸ್ ಆಗಿ ತಗೊಂಡಿದೆ. ನಮ್ಮ ಪಕ್ಷದ ಮುಖಂಡರುಗಳಿಗೆ ಹೇಳ್ತಕ್ಕಂಥ ಮಾತಿದು, ನಮ್ಮ ಪಕ್ಷ ವೇದಿಕೆಯಲ್ಲಿರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಕೂಡ ಗಮನಿಸಬೇಕು. ಒಂದು ಸಣ್ಣ ಉದಾಹರಣೆ, ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸಹಕಾರಿ ಇಲಾಖೆಯ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ರು, ಕೆಳಮನೆ ಅಂದರೆ ವಿಧಾನಸಭೆಯಲ್ಲಿ ಪಾಸ್ ಆಯಿತು, ಮೇಲ್ಮನೆಗೆ ವಿಧಾನ ಪರಿಷತ್ತಿಗೆ ಹೋದಂಥ ಸಂದರ್ಭದಲ್ಲಿ ಬಿದ್ದು ಹೋಯಿತು. ಕಾರಣ ಏನು ಅಂದರೆ ಅಲ್ಲಿ ಹೇಳ್ರಿ ಮೆಜಾರಿಟಿ ಕಡಿಮೆ ಇದೆ, ಮೆಜಾರಿಟಿ ಕಡಿಮೆ ಇದೆ, ಆ ಮೆಜಾರಿಟಿನ ಹೆಚ್ಚಳ ಮಾಡ್ಕೋಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಸರ್ಕಾರಕ್ಕೂ ಇದೆ ನಿಮಗೂ ಇದೆ. ನೀವು ಹಲವಾರು ಬೇಡಿಕೆಗಳನ್ನು ಇವತ್ತು ಮೇಡಮ್ ಅವ್ರ ಮುಂದೆ ಇಟ್ಟಿದ್ದೀರಾ, ಡಿ ಟಿ ಶ್ರೀನಿವಾಸ್ ಅವ್ರ ಮುಂದೆ ಇಟ್ಟಿದ್ದೀರಾ. 4 ವರ್ಷ ಗ್ಯಾರಂಟಿಯಾಗಿ ಈ ಸರ್ಕಾರ ಇರ್ತದೆ. 4 ವರ್ಷದ ಸಮಯದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಡಿ ಟಿ ಶ್ರೀನಿವಾಸರವರು ಖಂಡಿತವಾಗ್ಲೂ ಕೂಡ ಮಾಡ್ತಾರೆ, ಅವ್ರ ಜೊತೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ಇವತ್ತು ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಂದರೆ ನಿಮ್ಮೆಲ್ಲರ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಯಾರಿಗೆ ಕೊಡಬೇಕು, ಡಿ ಟಿ ಶ್ರೀನಿವಾಸರಿಗೆ ಕೊಡಬೇಕು. ಅಲ್ಲೇ ಪೆನ್ ಇಟ್ಟಿರ್ತಾರೆ, ಅಲ್ಲೇ ಮತ ಚೀಟಿಯನ್ನು ಕೂಡ ಕೊಡ್ತಾರೆ, ಅದಕ್ಕೆ ಒಂದು ಗೆರೆ ಹೇಳೋದು ಬರೋದು ಭಾಳ ಸಿಂಪಲ್ ಮತದಾನ. ಅದಕ್ಕೆ ಕೊಂಬ ಹಾಕೋದು, ಕೆಳಗೆ ಮನೆ ಎಳೆಯೋದು, ಯಾವ ಥರದ್ದು ಏನು ಮಾಡೋಕೆ ಬಿಡಿಸು, ಒಂದು ಗೆರೆ ಹೇಳೋದು ಬಂದುಬಿಟ್ರೆ ಸಾಕು, ಏನು ಮಾಡಬೇಡ. ಅಂಥ ಒಂದು ಅದ್ಭುತವಾದ ಮತದಾನದ ಶಕ್ತಿ ಇವತ್ತು ನಿಮ್ಮಲ್ಲಿದೆ. ನೀವೆಲ್ಲರೂ ಕೂಡ ಎಷ್ಟು ಆಸಕ್ತಿ ವಹಿಸಿ ಮತದಾನದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಸ್ನೇಹಿತರನ್ನು ಒಡಗೂಡಿ ಇವತ್ತೆಲ್ಲರೂ ಇಲ್ಲಿ ಆಗಮಿಸಿಲ್ಲ, ಬಹುಶಃ ಹತ್ತತ್ರ 700 ಜನ ಮತದಾರರಿದ್ದಾರೆ ಹೊಸರಗ ತಾಲೂಕಿನಲ್ಲಿ. ಎಲ್ಲರ ಮತನೂ ಕೂಡ ನಮ್ಮ ಪಕ್ಷದ ಡಿ ಟಿ ಶ್ರೀನಿವಾಸ ಅವ್ರಿಗೆ ಬೇಕು, ಹಾಕ್ಬೇಕು ಇವೆಲ್ಲರೂ ಕೂಡ. ಯಾಕೆಂದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರ್ತಕ್ಕಂಥ ಅಭ್ಯರ್ಥಿ ಬಿ ಜೆ ಪಿಯವರು, ಆಡಳಿತ ಪಕ್ಷದ ಸ್ಥಾನದಲ್ಲಿ ಕೂರ್ತಕ್ಕಂಥವರು ಯಾರು, ಶ್ರೀನಿವಾಸರವರು. ಆಡಳಿತ ಪಕ್ಷದ ಸ್ಥಾನದಲ್ಲಿ ಕೂರ್ತಕ್ಕಂಥವ್ರು ಡಿ ಟಿ ಶ್ರೀನಿವಾಸರವರು. ಇದನ್ನು ವ್ಯತ್ಯಾಸ ನೋಡ್ಕೊಳ್ರಿ. ಸರ್ಕಾರದಲ್ಲಿ ನಿಮ್ಮೆಲ್ಲ ಬೇಡಿಕೆಗಳು, 7ನೇ ವೇತನದ ಆಯೋಗವನ್ನು ವೇತನ ಪರಿಷ್ಕರಣೆಯನ್ನು ಕೂಡ ಮಾಡಬೇಕು ಅಂತ ಕೇಳಿದ್ದೀರಾ,
ಪೆನ್ಷನ್ ಸ್ಕೀಮ್ನ ತರಬೇಕು ಅಂತ ಕೇಳಿದ್ರ. ಇವೆಲ್ಲ ವಿರೋಧ ಪಕ್ಷದಲ್ಲಿ ಇರೋರು ಮಾಡ್ತಾರೆ, ಆಡಳಿತ ಪಕ್ಷದಲ್ಲಿ ಇರೋರು ಮಾಡ್ತಾರೆ. ಆಡಳಿತ ಪಕ್ಷದಲ್ಲಿ ಇರೋರು ಮಾಡಬೇಕು. ನೀವೆಲ್ಲರೂ ಕೂಡ ಬುದ್ಧಿವಂತ ಮತದಾರರು. ನಿಮ್ಮ ಬುದ್ಧಿವಂತಿಕೆಯ ಪ್ರದರ್ಶನ ಇವತ್ತಿಲ್ಲಾಗಬೇಕಾಗಿದೆ. ಅನೇಕರು ನಿಮ್ಮ ಬೇಡಿಕೆಗಳನ್ನು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಶಿಕ್ಷಕರು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕರು ಅಂದರೆ ಕಾಲೇಜ್ ಶಿಕ್ಷಣನೂ ಬರುತ್ತೆ, ಪದವಿ ಪೂರ್ವ ಕಾಲೇಜು ಬರುತ್ತೆ, ಐ ಟಿ ಐ ಕಾಲೇಜ್ ಬರುತ್ತೆ, ಮತ್ತು ಪಿ ಯು ಕಾಲೇಜ್ ಎಲ್ಲ ಹಂತದ ವ್ಯವಸ್ಥೆನೂ ಕೂಡ ಬರ್ತದೆ. ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವತ್ತು ಡಿ ಟಿ ಶ್ರೀನಿವಾಸರವ್ರಿಗೆ ಕೇಳ್ತಕ್ಕಂಥ ಸಮಾಧಾನ, ಆ ಕೇಳಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಸಮಾಧಾನ, ಮತ್ತು ಸರ್ಕಾರದ ಜೊತೆ ಒಡನಾಟ ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ದಯಮಾಡಿ ನಿಮ್ಮೆಲ್ಲ ಬೇಡಿಕೆಗಳು ಈಡೇರಬೇಕು ಅಂದರೆ ನೀವು ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಡಿ ಟಿ ಶ್ರೀನಿವಾಸರವ್ರಿಗೆ ಕೊಡಬೇಕು. ಒಂದೇ ಮತ ಹಾಕಿ, ಬೇರೆ ಎರಡು ಮೂರು ಮತ ಏನು ಹಾಕಬೇಡ್ರಿ. ಒಂದು ಗೆರೆ ಹೇಳಿ ಬಂದ್ಬಿಡ್ರಿ. ಎರಡನೇ ಪ್ರಾಶಸ್ತ್ಯನೂ ಬೇಡ, ಮೂರನೇ ಪ್ರಾಶಸ್ತ್ಯನೂ ಬೇಡ, ಯಾವ ಪ್ರಾಶಸ್ತ್ಯನೂ ಹಾಕಬೇಡ್ರಿ. ಒಂದು ಹೇಳಿದ್ ಬಂದ್ಬಿಡ್ರಿ. ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಪ್ರಮುಖರು, ಬ್ಲಾಕ್ ಮಟ್ಟದ ಪದಾಧಿಕಾರಿಗಳು, ಹಲವು ಘಟಕಗಳ ಕಾರ್ಯಕರ್ತರು ಮತ್ತು ಶಿಕ್ಷಕ ಬಾಂಧವರು ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.